ನಾನು ನಿಮ್ಮ ಪ್ರೀತಿಯ ನಿಶರಾ ವಿಕೃಷ್ಣ ಮನುಷ್ಯನ ಸಹಜ ಗುಣ ಕನ್ಸ್ ಕಾಣೋದು ಅದರಲ್ಲೂ ನಮ್ಮಂತ ಮಧ್ಯಮ ವರ್ಗದವರು ಸ್ವಲ್ಪ ಜಾಸ್ತಿನೇ ಕನ್ಸ್ ಕಾಣ್ತೀವಿ ಅನ್ನೋದಾದ್ರೆ ತಪ್ಪಾಗಲ್ಲ ಶಿವಳೇನಪ್ಪ ಕನ್ಸಿನ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದೀರಾ ಕಾಣಾ ಇದೆ ಸಾಮಾನ್ಯವಾಗಿ ನಮ್ಮ ಲೈಫ್ ನೆಮ್ಮದಿಯಿಂದ ನಡೆದ್ರೆ ಅಷ್ಟೇ ಸಾಕು ಅಂತ ಇರ್ತೀವಿ ಅಂತದ್ರಲ್ಲಿ ನಮ್ಮದೇ ಫಾರ್ಮ್ ಲ್ಯಾಂಡ್ ಅಂತ ಇದ್ರೆ ಅದರಲ್ಲೂ ಸ್ವಂತದ್ದು ಅಂತ ಆದ್ರೆ ನಿಜವಾಗ್ಲೂ ಕನ್ಸ್ ನನ್ಸಾದಂತೇನೆ ನಮಗೆಲ್ಲ ಅಷ್ಟು ಈಸಿಯಾಗಿ ಲ್ಯಾಂಡ್ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಬರ್ತಿದೆ ಅಲ್ಲ ನಾವ್ಯಾಕೆ ನಮ್ಮ ಲೈಫ್ನ ಚೇಂಜ್ ಮಾಡ್ಕೋಬಾರ್ದು ಅದನ್ನ ಚೇಂಜ್ ಮಾಡೋದಕ್ಕೆ ಅಂತಾನೆ ಶ್ರೀ ರಾಮೋಜಿ ಗೌಡರವರು ಆಯುಷ್ ಗ್ರೀನ್ ಫಾರ್ಮ್ಸ್ ಅನ್ನೋ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ आयुर्वेद थीम इट्कोंडु आयुष ग्रीन फार्म्स नावु इवत्तु इल्ली कनकपुरदल्ली प्रारंभ माडिदेवि ईगागले इल्ली सुमारु 25 रिंद 30 वर्षद मरगळिदावे अदु इळुवरी बर्तक्कंत मरगळिदावे बाळे तेंगु मावु मत्तु अनेक ओंदु 20 रीतिय हण्णु कोडुवंत मरगळन्नु नावु ईगागले नीवु काणबहुदु इल्ली प्रति ओंदु फार्म ल्यांड्गूनु ओंदु एरडु वाटर पॉइंट अन्नु कोड्ता इद्दीवि ओंदु वाटर पॉइंट ड्रिंकिंग वाटर इन्नोंदु वाटर पॉइंट बंद्बिट्टु निमगे ई ओंदु ल्यांड्गे प्लांटेशन्स गे कोड्ता इद्दीवि अदर जोतेल पवर् कनेक्शन को मत हेदेमेंगे इप्त मर को गिड ऐन इप्त मूवत वर्ष आदमे अद असेट आगे निम्हे टीकबू सैंडलवुड इवेल असेट आगब यह रीति निम्ह बेद मर को सौलभ्यों को मत वो जस्ट लाइक निम्बन रेसार्ट फीलिंग बरत स्विमिंग पूल जिम योग सेंटर मत इंडोर गेम्स आउटडोर गेम्स रूम्स रेस्टोरेंट योग शाले मत वो पार्टी हालू सौलभ्य नगर प्रदेश बेस्ट लेवटली अपार्टमेंट सौलभ्यों को फार्म हौसलू सह नहीं आ सौलभ्य जोतली प्रकृति से मडिल प्रकृति स जोतली ಇವೆಲ್ಲವನ್ನೂ ಸಹ ನೀವು ಕಾಣಬಹುದು ಸಿಗುತ್ತೆ ಹಾಗಾಗಿ ಒಂದು ಸುಂದರವಾದಂತ ಕನಸು ಕಾಣ್ತಾ ಇದೀವಿ ಏನು ಇವತ್ತು ಮರ ಗಿಡ ಬೇಕು ಅಂತ ಏನು ನಾವೆಲ್ಲ ಅಂದುಕೊಳ್ತಾ ಇದೀವಿ ಒಂದು ಸುಮಾರು 1 ಲಕ್ಷ ಮರಗಳನ್ನು ಗಿಡಗಳನ್ನು ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಪ್ರಕೃತಿಗೆ ನಮ್ದೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಅಂತರ್ಜಲ ಮಟ್ಟವನ್ನು ನಾವು ಹೆಚ್ಚಿಸಬೇಕು ಅಂತ ಹೇಳಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ಸ್ ಚೆಕ್ ಡ್ಯಾಮ್ಗಳನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಈ ಆಯುರ್ವೇದಿಕ್ ಗಿಡಗಳನ್ನು ಆಯುರ್ವೇದ ಟ್ರೀಟ್ಮೆಂಟ್ ನಾವು ಏನು ಪ್ಲಾನ್ ಮಾಡ್ತಾ ಇದೀವಿ ಹಾಗಾಗಿ ತಾವೆಲ್ಲ ಬಂದು ಈ ಒಂದು ಪ್ರದೇಶದಲ್ಲಿ ಸುಖವಾಗಿ ಈ ಒಂದು ಫ್ರೆಶ್ ಏರ್ ಮತ್ತು ಕೂಲ್ ಏರ್ ಅಂತ ಏನು ಕಾನ್ಸೆಪ್ಟ್ ಇಟ್ಕೊಂಡ ಅದರಲ್ಲಿ ವಾಸ ಮಾಡಬೇಕು ಒಂದು ಗ್ಯಾರಂಟಿ ಹೇಳ್ತೀನಿ ಈ ಒಂದು ನೀವು ಏನು ಇವತ್ತು ಈ ಕನಸು ಕಾಣ್ಕೊಂಡು ಫಾರ್ಮ್ ಹೌಸ್ ಆರ್ ಫಾರ್ಮ್ ಲ್ಯಾಂಡ್ ಅನ್ನು ಬರ್ತಾ ಇದೀರಾ ತಾವೆಲ್ಲ ಆಸೆ ಪಡ್ತಾ ಇದೀರಾ ತಮ್ಮ ಆಸೆ ನಿರೀಕ್ಷೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸ್ತಾ ಏನೆಲ್ಲ ನಾನು ಸೌಲಭ್ಯ ಕೊಡ್ತೀನಿ ಅಂತ ಹೇಳಿದನೆ ಮುಂದಿನ ರೀತಿಯಲ್ಲಿ ಇನ್ನ ಹೆಚ್ಚಿನ ಸೌಲಭ್ಯಗಳನ್ನು ತಮ್ಮ ಒದಗಿಸಿಕೊಟ್ಟು ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳಕ್ಕೆ ಗಿಡಮರ ಬೆಳೆಸಿಕೊಳ್ಳಕ್ಕೆ ಸುಖವಾಗಿ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ನೀವು ವಾಸ ಮಾಡ್ಲಿಕ್ಕೆ ಒಂದು ಉತ್ತಮವಾದಂತ ವಾತಾವರಣ ನಿರ್ಮಾಣ ಮಾಡ್ಕೊಡ್ತೀನಿ ಆಯುಷ್ ಗ್ರೀನ್ ಫಾರ್ಮ್ಸ್ ಅಲ್ಲಿ 100% ನಂಬಿಕೆ ಇಟ್ಟು ನೀವೆಲ್ಲ ನಿಮ್ಮ ಫಾರ್ಮ್ ಲ್ಯಾಂಡ್ ಅನ್ನು ನಿಮ್ಮ ಫಾರ್ಮ್ ಹೌಸ್ ಅನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ ಮಹಾಮಾರಿ ಕೊರೋನಾ ಇಂದ ನಾವೆಲ್ಲರೂ ಕಂಗಾಲಾಗಿದ್ದೀವಿ ಇಂಥ ಸಂದರ್ಭದಲ್ಲಿ ಯೂಳೇನಪ್ಪ ಸ್ವಂತ ಫಾರ್ಮ್ ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ನಿಸರ್ಗದ ಮಡಿಲಲ್ಲಿ ಸುಂದರವಾದ ಪರಿಸರದ ಜೊತೆ ನಮ್ಮೆಲ್ಲರಿಗೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಒತ್ತಡ ಜೀವನ ನಡೆಸೋ ನಾವು ತಂಪಾದ ವಾತಾವರಣ ಜೊತೆಗೆ ನಮಗೆ ಬೇಕಾಗಿರೋ ತರ ಫೆಸಿಲಿಟೀಸ್ ಕೂಡ ಇರಬೇಕು ಈ ತರ ಬೆಂಗಳೂರು ಆಸ್ಪಾಸಲ್ಲಿ ಇರೋದಕ್ಕೆ ಸಾಧ್ಯನಾ ಗಿಜಿಗಿಜಿ ಅನ್ನೋ ಸಿಲಿಕಾನ್ ಸಿಟಿ ಸಮೀಪದಲ್ಲೇ ಇಂಥದ್ದೊಂದು ಜಾಗವಿದೆ ಬನ್ನಿ ಪ್ರಕೃತಿ ಸವಿಯನ್ನ ಸವಿಯೋದಕ್ಕೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಒಂದು ಗಂಟೆ ಜರ್ನಿ ಕನಕಪುರದಿಂದ ಕೇವಲ 3.5 ಕಿಲೋಮೀಟರ್ ನೇಸರಣ ಕಿರಣಗಳಿಂದ ಹಸಿರಿನ ಸುವಾಸನೆಯಿಂದ ಕಣ್ಣು ಮನದಣಿಸು ಸುಂದರ ತಾಣ ಮಣ್ಣಿನ ಸೊಗಡಿನ ರುಚಿ ಇವೆಲ್ಲ ಹೊಟ್ಟಿಗೆ ಹೂಣದಂತೆ ಕಾಣಿಸ್ತಿರೋದು ಆಯುಷ್ ಗ್ರೀನ್ ಫಾರ್ಮ್ಸ್ ಸುಮ್ಮನೆ ಹಾಗೆ ಯೋಚನೆ ಮಾಡಿ ಒಂದು ಖಾಲಿ ಜಾಗನ ತಗೊಂಡು ಗಿಡ ಮರಗಳನ್ನ ಬೆಳೆಸಿ ನೇಚರ್ ಜೊತೆ ನಾವು ಜೀವಿಸಬೇಕು ಅಂತಂದ್ರೆ ಎಷ್ಟು ವರ್ಷ ಸಮಯ ಹಿಡಿಬಹುದು ಅಂತ ಅದೆಲ್ಲದೂ ನಮಗೆ ಆಯುಷ್ ಗ್ರೀನ್ ಫಾರ್ಮ್ಸ್ ಅವರು ರೆಡಿ ಮೀಲ್ಸ್ ತರ ಕೊಡ್ತಿದ್ದಾರೆ ನೀವು ಜಾಗನ ಪರ್ಚೇಸ್ ಮಾಡಿದ್ರೆ
ಯಾವ ಚಿಂತೆನೂ ಇಲ್ಲದೆ ಆರಾಮಾಗಿ ಆರೋಗ್ಯವಾದ ಜೀವನ ನಡೆಸಬಹುದು ಹೇಗೆ ಅಂತೀರಾ ಬನ್ನಿ ನಾನು ಹೇಳ್ತೀನಿ ಇಂತ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅಂಡ್ ಇಟ್ಸ್ ನಾಟ್ ಟೂ ಫಾರ್ ಅವೇ ಫ್ರಮ್ ದಿ ಸಿಟಿ ಆಸ್ ವೆಲ್ ಸೋ ಈ ಕಾನ್ಸೆಪ್ಟ್ ಏನಂದ್ರೆ ಫ್ರಮ್ ಮಂಡೇ ಟು ಫ್ರೈಡೇ ಪೀಪಲ್ ಆರ್ ಯು ನೋ ಡೂಯಿಂಗ್ ದೇರ್ ವರ್ಕ್ ಅಂಡ್ ದೆನ್ ಆನ್ ವೀಕ್ ಎಂಡ್ಸ್ ದೇ ಕ್ಯಾನ್ ಕಮ್ ಅಂಡ್ ದೇ ಕ್ಯಾನ್ ಆಕ್ಚುಲಿ ವಾಕ್ ಅರೌಂಡ್ ವಿತೌಟ್ ಅ ಮಾಸ್ಕ್ ಅಂಡ್ ದಟ್ ಇಸ್ ಅ ಲಕ್ಸುರಿ ದೀಸ್ ಡೇಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಎಂಟೈರ್ ಪ್ರಾಜೆಕ್ಟ್ ಇಸ್ ಆಯುರ್ವೇದ ಸೊ ವೀಕೆಂಡು ನೀವು ಆಚೆ ಬಂದರೆ ಇಟ್ ಈಸ್ ಟ್ರೂಲಿ ರೆಜ್ಯುವಿನೇಟಿಂಗ್ ಯುವರ್ ಸೆಲ್ಫ್ ಇನ್ ದ ಓಲ್ಡ್ ವೇಸ್ ಆಫ್ ಇಂಡಿಯನ್ ಕಲ್ಚರ್ ಎ ಲಾಟ್ ಆಫ್ ಫ್ಯಾಮಿಲೀಸ್ ಆರ್ ಕಮಿಂಗ್ ಆ್ಯಂಡ್ ದೇವ್ ಆಲ್ರೆಡಿ ಜಮೀನು ಕೊಂಡ್ಕೊಂಬಿಟ್ಟಿದ್ದಾರೆ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ರಿಯಲ್ ಎಸ್ಟೇಟ್ ದಿಸ್ ಈಸ್ ದ ಫ್ಯೂಚರ್ ಸೊ ಇಟ್ಸ್ ಅ ಗ್ರೇಟ್ ಪ್ರಾಜೆಕ್ಟ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಎಫರ್ಟ್ ಟು ಬ್ರಿಂಗ್ ದಿಸ್ ಕಾನ್ಸೆಪ್ಟ್ ಅಪ್ ಆ್ಯಂಡ್ ಯು ನೋ ಟೆಲ್ ದ ಪೀಪಲ್ ಅಬೌಟ್ ಹೌ ಇಂಪಾರ್ಟೆಂಟ್ ಗೆಟಿಂಗ್ ಬ್ಯಾಕ್ ಟು ನೇಚರ್ ರಿಯಲಿ ಇಸ್ ಆಯುಷ್ ಟೀಮ್ ಫಾರ್ಮ್ಸರು ಸುಮಾರು 30 ವರ್ಷಗಳಿಂದ 105 ಎಕರೆ ಜಾಗದಲ್ಲಿ ಗಿಡಗಳು ಮರಗಳು ಹಾಗೂ ಪ್ರಾಣಿ ಪಕ್ಷಿಗಳನ್ನ ಸಾಕಿ ಇಲ್ಲಿನ ಸ್ವಾಸ್ಥ್ಯವನ್ನ ಕಾಪಾಡಿಕೊಂಡು ಬಂದಿದ್ದಾರೆ ನೀವು ನಿಮ್ಮ ಬಜೆಟ್ ತಕ್ಕಂತೆ ಗುಂಟೆ ಹಾಗೂ ಎಕರೆ ಲೆಕ್ಕದಲ್ಲಿ ಕೃಷಿ ಭೂಮಿಯನ್ನು ಅಂದ್ರೆ ನಿಮ್ಮ ಕನಸಿನ ಜಾಗವನ್ನ ನೀವು ಕೊಂಡ್ಕೋಬಹುದು ಪ್ರತಿಯೊಂದು ಫಾರ್ಮ್ ಲ್ಯಾಂಡ್ ಪ್ರತ್ಯೇಕವಾದ ಕರೆಂಟ್ ಇದೆ ನೀರಿನ ವ್ಯವಸ್ಥೆ ಇದೆ ಪ್ರತ್ಯೇಕ ರಸ್ತೆ ಇದೆ ಹಾಗೆ 24 ಅವರ್ ಸೆಕ್ಯೂರಿಟಿ ಕೂಡ ಇರುತ್ತೆ ನೀವು ಕೃಷಿ ಭೂಮಿಯನ್ನು ತಗೊಳ್ಳೋದ್ರಿಂದ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ ಹಾಗೆ ಇನ್ನಷ್ಟು ಅಮಿನಿಟೀಸ್ ಇದೆ ಫಾರ್ಮ್ಲ್ಯಾಂಡ್ನ ಯಾಕೆ ತಗೋಬೇಕು ಪ್ರತಿ ದಿನ ಅದೇ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ಹೋಗಿರುತ್ತೆ ನಮ್ಗೊಂಥರ ಸ್ವಲ್ಪ ಚೇಂಜ್ ಓವರ್ ಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ನಾವು ಈ ಲ್ಯಾಂಡ್ನ ನಮಗೆ ಅಂತ ಪರ್ಚೇಸ್ ಮಾಡೋದ್ರಿಂದ ಅಸೆಟ್ ಥರ ಇರುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೂಡ ಕೊಡ್ಬೋದು ಜೊತೆಗೆ ಈಗೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ನೆಟ್ವರ್ಕ್ ಕನೆಕ್ಟಿವಿಟಿ ಸಮಸ್ಯೆ ಇರೋದಿಲ್ಲ ಆಯುಷ್ ಗ್ರೀನ್ ಫಾರ್ಮಿಂದ ನಾವು ಹೋದ ವಾರ ಇದು ಜಮೀನಿನ ಖರೀದಿ ಮಾಡಿದ್ದೀವಿ ಖರೀದಿ ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಒಂದು ಬೆಂಗಳೂರಿಗೆ ಹತ್ತಿರ ಇದೆ ಕನಕಪುರದ ಆಸುಪಾಸಿನಲ್ಲಿದೆ ಇದರಲ್ಲಿ ಎಲ್ಲ ಥರದ ಗಿಡಗಳು ಮತ್ತು ಮರಗಳು ಎಲ್ಲ ಬೆಳೆಸಿದ್ದಾರೆ ಭಾಳ ಚೆನ್ನಾಗಿದೆ ಮತ್ತು ಇಲ್ಲಿ ಬಂದು ಇರೋದಕ್ಕೆ ಇದು ತುಂಬ ಅನುಕೂಲವಾಗಿದೆ ತುಂಬ ಕಾಮ್ ಪೀಸ್ಫುಲ್ ಆಗಿದೆ ಅದರಿಂದ ಇದನ್ನು ನಾವು ಸೆಲೆಕ್ಟ್ ಮಾಡಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಥ್ಯಾಂಕ್ ಯು ಒನ್ಸ್ ಐ ಸಾ ದಿಸ್ ಪ್ಲೇಸ್ ಲೈಕ್ ಐ ವಾಸ್ ಸೋ ಎಕ್ಸೈಟೆಡ್ ಲೈಕ್ ಐ ಥಾಟ್ ಲೈಕ್ ಐ ಜಸ್ಟ್ ಫೌಂಡ್ ಒನ್ ಪ್ಲೇಸ್ ದ ಪ್ಲೇಸ್ ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ಯರ್ ಐ ಫೌಂಡ್ ದಟ್ ಸೋ ನೈಸ್ ಸೋ ಐ ಥಾಟ್ ಲೈಕ್ ಇಫ್ ಸಮನ್ ಕಮ್ಸ್ ಅಂಡ್ ಬುಕ್ಸ್ ದಿಸ್ ಅಂಡ್ ಐ ವಾಸ್ ಸೋ ಅಮೇಸ್ಡ್ ವಿತ್ ದಿಸ್ ಅಂಡ್ ಐ ಜಸ್ಟ್ ಡಿಡ್ ಅ ಬುಕಿಂಗ್ ಅಂಡ್ ದ ನೆಕ್ಸ್ಟ್ ವೀಕ್ ಐ ಆಮ್ ವಿತ್ ದ ಪೇಪರ್ಸ್ ಅಂಡ್ ಐ ಬಿ ಡೂಯಿಂಗ್ ಅ ರಿಜಿಸ್ಟ್ರೇಷನ್ ಶಾರ್ಟ್ಲಿ So that's how I am excited with this place. So once you come in, you will not go out with your bare hand. So that's what I would like to tell you. Thank you. ನೀವು ಆಯುಷ್ ಗ್ರೀನ್ ಫಾರ್ಮ್ ನ ಬರಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಮಾತ್ರ ಅಂದ್ಕೋಬೇಡಿ ನಮ್ಮ ಲೈಫ್ ಸ್ಟೈಲಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಇಲ್ಲಿದೆ ನಮ್ಮ ಈ ಆಯುಷ್ ಗ್ರೀನ್ ಫಾರ್ಮ್ ಅಲ್ಲಿ ರೆಸ್ಟೋರೆಂಟ್ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಪಿಚ್ ಜಿಮ್ ಪೂಲ್ ಟೇಬಲ್ ಹಾಗೆ ಎಲ್ಲ ಥರದ ಕಾರ್ಯಕ್ರಮ ಮಾಡೋದಕ್ಕೆ ಮಲ್ಟಿಪರ್ಪಸ್ ಹಾಲ್ ಕೂಡ ಇದೆ ಇಷ್ಟೆಲ್ಲ ಇದೆ ಅಂದಮೇಲೆ ವೀಕೆಂಡ್ ಪಾರ್ಟಿನ ಆರ್ಗನೈಸ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಮುಖ್ಯವಾಗಿ ಈ ಫಾರ್ಮ್ ಇಕೋಸಿಸ್ಟಮ್ ಮೇಲೆ ಫೋಕಸ್ ಮಾಡಿದೆ ಅಂದರೆ ನೈಸರ್ಗಿಕವಾಗಿ ನಾವೇ ಬೆಳೆದು ತಿನ್ನೋ ಪ್ರಕ್ರಿಯೆ ಸಾವಯವ ಕೃಷಿನ ನಮ್ಮ ಹಿಂದಿನ ಜನರೇಷನ್ ಅವ್ರು ನೋಡಿರೋಷ್ಟು ನಾವು ನೋಡಿಲ್ಲ ಹಾಗಾದರೆ ನಮ್ಮ ಮುಂದಿನ ಜನರೇಷನ್ ಅವರು ಬುಕ್ಸ್ಗಳಲ್ಲಿ ಓದೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಕೃಷಿ ಜ್ಞಾನವನ್ನು ಬೆಳೆಸ್ಬೋದು ಅದರ ಒಂದೊಂದು ಕ್ರಿಯೆಯನ್ನು ನಾವು ಕೂಡ ಎಂಜಾಯ್ ಮಾಡಬೇಕು ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ಸಾಕೋದ್ರಿಂದ ನಾವು ಪರಿಸರಕ್ಕೆ ನೇರವಾಗಿ ಹೊಂದ್ಕೊಳ್ಬಹುದು ಈ ಇಷ್ಟೆಲ್ಲ ಜೊತೆಯಲ್ಲಿ ಏನು ಇಲ್ಲಿ ನಮ್ಮಲ್ಲಿ ಲ್ಯಾಂಡ್ ತಗೊಂಡ್ರೆ ಮುಂದೆ ಭವಿಷ್ಯ ಏನಿದೆ ಅವರಿಗೆ ಫ್ಯೂಚರ್ ಏನಿದೆ ಅಂತ ನೋಡಿದಾಗ ಏನು ಇವತ್ತು ನೀವು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನು ನಮ್ಮ ಜಾಗದಲ್ಲಿ ಒಂದು ಲ್ಯಾಂಡನ್ನು ನೀವು ತಗೊಂಡಿದ್ದೆ ಆದರೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೀವು ಫಾರ್ಮ್ ಲ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು ಅದರ ಜೊತೆಯಲ್ಲಿ ಅಥವಾ ನೀವೊಬ್ಬ ಫಾರ್ಮರ್ ಆಗ್ತೀರಾ
ಏನು ಈ ಫಾರ್ಮಿಂಗ್ ಅಲ್ಲಿ ಬಂದಂತ ಇನ್ಕಮ್ ಗೆ ಒಂದು ಇನ್ಕಮ್ ಟ್ಯಾಕ್ಸ್ ಫ್ರೀ ಇರ್ತದೆ ಅದರ ಜೊತೆಯಲ್ಲಿ ನೀವು ಏನು ಈ ಒಂದು ಬ್ಯಾಂಕ್ ಲೋನ್ ಗೋಲ್ಡ್ ಲೋನ್ ಇಂತದಕ್ಕೆ ಹೋದಾಗ ನೀವು ಒಬ್ಬ ರೈತ ಆಗಿರೋದ್ರಿಂದ ನಿಮಗೆ ರೇಟ್ ಆಫ್ ಇಂಟರೆಸ್ಟ್ ಸಹ ಕಮ್ಮಿ ಆಗ್ತದೆ ಇದರ ಜೊತೆಯಲ್ಲಿ ಏನು ಈ ಒಂದು ಆಯುಷ್ ಗ್ರೀನ್ ಫಾರ್ಮ್ಸ್ ಏನಿದೆ ಮುಂದೆ ನಾವು ನೀವೇನು 6000 ಅಡಿ 6000 ಅಡಿ ಅಂದ್ರೆ ಇಲ್ಲ 5.5 ಗುಂಟೆ ಬರ್ತದೆ ಗುಂಟೆ ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ಅದಕ್ಕೆ ನಿಮಗೆ ಒಂದು 20 ಕಮರ್ಷಿಯಲ್ ಗಿಡಗಳನ್ನು ಕೊಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಟೀಕ್ ಇರಬಹುದು ಸ್ಯಾಂಡಲ್ ವುಡ್ ಇರಬಹುದು ಸ್ಯಾಂಡಲ್ ವುಡ್ ಗೆಲ್ಲ ಸೆಕ್ಯೂರಿಟಿ ಬೇಕಾಗುತ್ತದೆ ಹಾಗಾಗಿ ನಮ್ಮದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಫುಲ್ ಸೆಕ್ಯೂರಿಟಿ ಇರೋದ್ರಿಂದ ನೀವು ಆ ಗಿಡಗಳನ್ನು ಸಹ ಕೊಡ್ತಾ ಇದೀವಿ ಅದರ ಜೊತೆಯಲ್ಲಿ ಮತ್ತೆ ಆಯುರ್ವೇದಿಕ್ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು 20 ಆಯುರ್ವೇದಿಕ್ ಗಿಡಗಳನ್ನು ಸಹ ನಿಮಗೆ ಕೊಡ್ತಾ ಇದೀವಿ ಏನು ಈ ಒಂದು ಆಯುಷ್ ಗ್ರೀನ್ ಫಾರ್ಮ್ಸ್ ಅಲ್ಲಿ ಏನು ಆಯುಷ್ ಅಂತ ಏನು ಕರೀತಾ ಇದೀವಿ ಒಂದು ಆಯುಷ್ ಸೆಂಟರ್ ಅನ್ನು ಮಾಡ್ತಾ ಇದೀವಿ ಅಂದ್ರೆ ಆಯುರ್ವೇದಿಕ್ ಸೆಂಟರ್ ಅನ್ನು ಮಾಡ್ತಾ ಇದೀವಿ ಇದರಲ್ಲಿ ಬರಿ ಓನ್ಲಿ ಆ ಒಂದು ಆಯುರ್ವೇದ ಟ್ರೀಟ್ಮೆಂಟ್ ಒಂದು ದಿನಕ್ಕೆ ಅಲ್ಲ ಆ ಒಂದು ಯಾರನ್ನ ಬಂದಿರತಕ್ಕಂತ ವೆಯಿಟ್ ಲಾಸ್ ಪ್ರೋಗ್ರಾಮ್ ಇರಬಹುದು ಮತ್ತೊಂದು ಪ್ರೋಗ್ರಾಮ್ಸ್ ಇರಬಹುದು 10 ದಿನದ ಕೋರ್ಸ್ 5 ದಿನದ ಕೋರ್ಸ್ 15 ದಿನದ ಕೋರ್ಸ್ ಇವನ್ನೆಲ್ಲ ನಾವು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅವರೆಲ್ಲ ಬಂದು ಉಳಿಲಿಕ್ಕೆ ಅವರಿಗೆಲ್ಲ ಕಾಟೇಜಸ್ ಬೇಕಾಗಿರೋದ್ರಿಂದ ಏನು ನಮ್ಮಲ್ಲಿ ಇವತ್ತು ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಅಥವಾ ಫಾರ್ಮ್ ಹೌಸ್ ಅಲ್ಲಿ ನಾವು ಏನು ಇವೆಲ್ಲ ಮನೆಗಳು ಕಟ್ತಾ ಇದೀರಾ ಅದನ್ನು ಬಾಡಿಗೆ ತಗೊಳ್ಳುವಂತ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದೀವಿ ಯಾಕಂತಂದ್ರೆ ಬಂದಂತ ಜನರು ಇಲ್ಲಿ ವಾಸ ಮಾಡಬೇಕಾದ್ರೆ ಅವರಿಗೆ ಒಂದಷ್ಟು ಮನೆಗಳ ಅವಶ್ಯಕತೆ ಇರ್ತದೆ ಹಾಗಾಗಿ ತಾವೆಲ್ಲ ಯಾರೆಲ್ಲ ನಮ್ಮಲ್ಲಿ ಪರ್ಚೇಸ್ ಮಾಡಿದಿರಾ ಪರ್ಚೇಸ್ ಮಾಡಿ ಮನೆ ಕಟ್ಟಲಿಕ್ಕೆ ಪ್ಲಾನ್ ಮಾಡ್ತಾ ಇದಿರಾ ಅವರಿಗೆ ಆ ಮನೆಗಳನ್ನು ಮತ್ತೆ ನಾವು ಬಾಡಿಗೆ ತಗೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಹಾಗಾಗಿ ತಮ್ಮೆಲ್ಲರ ಉತ್ತಮವಾದ ಜೀವನ ಉತ್ತಮವಾದ ಆರೋಗ್ಯ ಉತ್ತಮವಾದಂತ ಆಯುಷ್ ಮತ್ತು ಉತ್ತಮವಾದ ಭವಿಷ್ಯಕ್ಕಾಗಿ ಈ ಒಂದು ಆಯುಷ್ ಗ್ರೀನ್ ಫಾರ್ಮ್ಸ್ ಅನ್ನು ತಾವು ಪಡ್ಕೋಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಭಾಗವಹಿಸಿ ಇದರಲ್ಲಿ ನೀವು ಒಬ್ಬ ಫಾರ್ಮ್ ಲ್ಯಾಂಡ್ನ ಸದಸ್ಯನಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ ಬರೀ ಹೆಸರಿಗಷ್ಟೇ ಆಯುಷ್ ಅಲ್ಲ ನಿಸರ್ಗದ ಮಧ್ಯೆ ಇಷ್ಟೆಲ್ಲ ಅನುಕೂಲ ನೀಡೋ ಆಯುಷ್ ಗ್ರೀನ್ ಫಾರ್ಮ್ಸ್ ನಿಜವಾಗ್ಲೂ ಆಯುಷ ವೃದ್ಧಿ ಮಾಡುತ್ತೆ ಹೇಗೆ ಅಂತೀರಾ ಇಲ್ಲಿ ಬೆಳೆದಿರೋ ಗಿಡಗಳೆಲ್ಲ ಸಾಮಾನ್ಯ ಗಿಡಗಳಲ್ಲ ಔಷಧಿ ಗುಣವುಳ್ಳ ಆಯುರ್ವೇದಿಕ್ ಗಿಡಗಳು ಅಮೃತ ಬಳ್ಳಿ ಜ್ಯೇಷ್ಠ ಮಧು ಅಶ್ವಗಂಧ ತುಳಸಿ ನೆಲ್ಲಿ ಇನ್ನು ಮುಂತಾದ ಗಿಡಗಳನ್ನ ನರ್ಸರಿ ರೂಪದಲ್ಲಿ ಬೆಳೆಸಲಾಗುತ್ತಿದೆ ಪರಿಸರದಲ್ಲಿ ನೀವು ಸೇವಿಸೋ ಆಮ್ಲಜನಕ ಆರೋಗ್ಯಕರವಾಗಿರಲು ಮಾವು ಬಾಳೆ ತೆಂಗಿನ ಮರ ಹಲಸಿನ ಮರ ಪಪ್ಪಾಯ ಮರ ಒಂದ ಎರಡ ಜೊತೆಗೆ ಅರಿಶಿಣ ಬೆಳ್ಳುಳ್ಳಿ ಹೀಗೆ ಮುಂತಾದ ಗಿಡಗಳು ಸಹ ಕಾಣಿಸುತ್ತೆ ಆಗ್ಲೇ ಹೇಳ್ದಾಗೆ ಇಷ್ಟೆಲ್ಲ ಗಿಡ ಮೂಲಿಕೆಗಳನ್ನ ಬೆಳೆಸ್ತಿರೋ ಉದ್ದೇಶ ನಮ್ಮ ಇಕೋ ಸಿಸ್ಟಮ್ ಚೆನ್ನಾಗಿದ್ರೆ ನಾವು ಕೂಡ ಆರೋಗ್ಯವಾಗಿರ್ತೀವಿ ಅಂತ ಜೊತೆಗೆ ಆಯುರ್ವೇದಿಕ್ ಚಿಕಿತ್ಸೆ ಪಡೆಯೋ ಸೌಲಭ್ಯ ಇದೆ ಇಲ್ಲ ಅಂತ ತಗೊಂಡ್ರೆ ಕೆಲಸಕ್ಕೆ ಜನ ಸಿಗ್ತಾರೋ ಇಲ್ವೋ ಅನ್ನೋ ಚಿಂತೆ ಬೇಡ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಫಾರ್ಮ್ನ ಸಂರಕ್ಷಣೆ ಮಾಡ್ತಾ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ನೀವು ಈ ಫಾರ್ಮ್ ಲ್ಯಾಂಡ್ನ ತಗೊಂಡು ಮನೆ ಕಟ್ಟಿ ವಾಸ ಮಾಡಲೇಬೇಕು ಅನ್ನೋ ರೂಲ್ಸ್ ಎಲ್ಲ ಏನೂ ಇಲ್ಲ ನೀವು ಅದನ್ನ ಟೂರಿಸಂ ಪರ್ಪಸ್ಗೆ ಬಿಟ್ಟರು ಆಯುಷ್ ಗ್ರೀನ್ ಫಾರ್ಮ್ ಅವರು ಅದರಿಂದ ನಿಮಗೆ ಆದಾಯ ಮಾಡಿಕೊಡ್ತಾರೆ ಸೊ ನಾವು ಲಾಸ್ಟ್ ಟೈಮ್ ಬಂದ್ವಿ ಬಂದು ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು ಅದಕ್ಕೆ ಆಫ್ ಎಕ್ರೆ ನಾನು ತೊಗೊಂಡಿದ್ದೀನಿ ಬಟ್ ಒಳಗಡೆ ಬಂದಾಗ ಅಯ್ಯೋ ಇಷ್ಟು ಚೆನ್ನಾಗಿದೆಯಾ ಈ ಜಾಗ ಏಕೆಂದರೆ ವೀಕೆಂಡ್ ಸ್ಪೆಂಡ್ ಮಾಡಬೇಕಾದ್ರೆ ಸಿಟಿಲಿ ಜಾಗನೇ ಇಲ್ಲ ಸೊ ಹೊರಗಡೆ ಬಂದ ಎಲ್ಲೆಲ್ಲೋ ಹೋಗ್ತೀವಿ ಯಾವ್ಯಾವುದೋ ಊರಿಗೆ ಹೋಗ್ತೀವಿ ಯಾಕೆ ನಮ್ಮ ಹತ್ರದಲ್ಲಿರೋ ಜಾಗದಲ್ಲಿ ನಾವು ಯಾಕೆ ಸ್ಪೆಂಡ್ ಮಾಡಬಾರ್ದು ವೀಕೆಂಡಲ್ಲಿ ಅಥವಾ ಹಾಲಿಡೇಸಲ್ಲಿ ಎಲ್ಲ ಬರ್ಬೋದು ಬೆಂಗಳೂರಿಂದ 1 ಅವರ್ ಜರ್ನಿ ಇದೆ ಸೊ ಚೆನ್ನಾಗಿದೆ ಇಲ್ಲಿ ತುಂಬ ಅಪ್ಕಮಿಂಗ್ ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಂಗೆ ಇಷ್ಟ ಆಯಿತು 1.5 ಇಯರ್ಸಿಂದ ಒಳಗಡೆ ಕೂತು ಕೂತು ಬೋರ್ ಆಗಿಬಿಟ್ಟಿದೆ ಅಟ್ಲೀಸ್ಟ್ ರಿಲ್ಯಾಕ್ಸ್ ಈಗಂತೂ ಹೊರಗಡೆ ಬಂದು ರಿಲ್ಯಾಕ್ಸ್ ಮಾಡೋಕೆ ತುಂಬ ಚೆನ್ನಾಗಿದೆ ಜಾಗ ನಮಗೆ ಪ್ರತಿಷ್ಠಿತ ಹಾಗೂ ಉತ್ತಮ ವಿದ್ಯಾಭ್ಯಾಸ ವ್ಯವಸ್ಥೆ ಇರೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಸಿಗುತ್ತೆ ಹಾಗೆ ಉತ್ತಮ ಗುಣಮಟ್ಟದ ಕಾಲೇಜ್ಗಳು ಕೂಡ ಸಿಗುತ್ತೆ ಅದ್ಯಾವುದ್ಯಾವುದು ಅಂದರೆ
ಎಡಿಫೈ ವಿದ್ಯಾಸಂಸ್ಥೆ, ದಯಾನಂದ ಸಾಗರ್ ವಿದ್ಯಾಸಂಸ್ಥೆ ಹಾಗೂ APS ವಿದ್ಯಾಸಂಸ್ಥೆ. ಇದೆಲ್ಲದರ ಜೊತೆಗೆ ಎಲ್ಲ ಫೆಸಿಲಿಟೀಸ್ ಇರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಸಿಗುತ್ತೆ. ಇಷ್ಟೆಲ್ಲ ನಮಗೆ ಒಂದೇ ಕಡೆ ಸಿಗುತ್ತೆ ಅಂದಮೇಲೆ ನಾವ್ಯಾಕೆ ಈ ಜಾಗಕ್ಕೆ ಒಂದ್ಸತಿ ಭೇಟಿ ಕೊಡಬಾರ್ದು? ಪಪ್ಪ, ಇಷ್ಟೆಲ್ಲ ಒಂದೇ ಜಾಗದಲ್ಲಿದೆಯಾ? ಖಂಡಿತ ಇದೆ. ಹಾಗೆ ನಮ್ಮಂಥ ಮಧ್ಯಮ ವರ್ಗದವರಿಗೆ ಸ್ವಂತ ಫಾರ್ಮ್ಲ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಅವಕಾಶ. ಸಿಟಿಲಿ ಫ್ಲ್ಯಾಟ್ ಮಾಡಿಕೊಂಡು ಐಷಾರಾಮಿ ಜೀವನ ಬದುಕೋದಕ್ಕಿಂತ ಪರಿಸರದ ಒಡಲಲ್ಲಿ, ಮಣ್ಣಿನ ಸೊಗಡಲ್ಲಿ, ನಮ್ಮದೇ ಸ್ವಂತ ಫಾರ್ಮ್ಲ್ಯಾಂಡಲ್ಲಿ ಬದುಕೋದು ಎಷ್ಟು ಚಂದ ಅಲ್ವಾ? ನೀವಿಲ್ಲಿ ಸದಾಭಿರುಚಿಯ ಜೀವನನ ಫೀಲ್ ಮಾಡ್ಬೋದು. ನಾವು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ಪರಿಸರದ ಸವಿಯನ್ನ ಉಣಬಡಿಸೋಣ. ನೀವು ಕೂಡ ಈ ಸುಂದರವಾದ ಪ್ರದೇಶಕ್ಕೆ ಭೇಟಿ ಕೊಡಿ, ನಿಮಗೂ ಕೂಡ ಈ ಸುಂದರವಾದ ಪರಿಸರದ ಪ್ರೀತಿ ಆವರಿಸುತ್ತೆ. ಇನ್ನೊಂದು ವಿಷಯ, ಈ ಫಾರ್ಮ್ಲ್ಯಾಂಡ್ನ ಪರ್ಚೇಸ್ ಮಾಡೋ ಮೊದಲ 100 ಜನಕ್ಕೆ ಒಂದು ಹಸುನ ಉಚಿತವಾಗಿ ಕೊಡ್ತೀವಿ. ನಿಮಗೂ ಫಾರ್ಮ್ಲ್ಯಾಂಡ್ ಮಾಡಬೇಕು ಅನಿಸ್ತಿದೆಯಾ? ಮತ್ತೆ ಆಗ್ತಡ, ಈಗಲೇ ನಿಮ್ಗೆ ಇಷ್ಟವಾದ ಜಾಗನ ತೊಗೊಂಡು ನಿಮ್ಮ ಕನ್ಸಿನ ಫಾರ್ಮ್ಲ್ಯಾಂಡ್ನ ಮಾಡಿ. ಉತ್ತಮ ಆರೋಗ್ಯ, ಉತ್ತಮ ಜೀವನ, ಉತ್ತಮ ಆಯುಷ್ಯ, ಆಯುಷ್ ಗ್ರೀನ್ ಫಾರ್ಮ್ಲ್ಯಾಂಡ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ.